ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಡಿಫ್ರೆಂಟ್ ಫುಡ್ ವ್ಲಾಗ್ ಮಾಡೋಣ ಅಂತ ಇದ್ದೀವಿ. ಬೆಂಗಳೂರಲ್ಲಿರೋರಿಗೆ ಫುಡ್ ಅಂತ ಅಂದ ತಕ್ಷಣ ನೆನಪಾಗದೆ ವಿವಿಪುರಂ ಫುಡ್. ಸೊ ಇವತ್ತು ಅಲ್ಲಿಗೆ ಹೋಗಿ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಏನು ತಿಂದೇ ಇದ್ರು, ಬಟ್ ಅಲ್ಲಿ ಏನೇನಿದೆ ಅಂತ ಡೆಫಿನೆಟ್ಲಿ ನಾವು ಹೋಗಿ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಬೇರೆಯವ್ರ ವಿಡಿಯೋ ನೋಡಿದ ಪ್ರಕಾರ ಕೆಲವು ಡಿಶಸ್ ಅಂತೂ ಡೆಫಿನೆಟ್ಲಿ ಐ ಆಮ್ ಗೋನಾ ಟ್ರೈ. ಆಮೇಲೆ ಹೆಂಗಿತ್ತು ಅಂತ ತೋರಿಸ್ತೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ ಡೂ ವಾಚ್ ದಿಸ್ ವಿಡಿಯೋ. ಆಮೇಲೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ವಿವಿಪುರಂ ಬಂದು ಫುಲ್ ಫುಡ್ ಸ್ಟ್ರೀಟ್ ಅಂತಲೇ ಫೇಮಸ್ ಅದು. ಎಲ್ಲೆಲ್ಲಿಂದನೋ ಬಂದವರೆಲ್ಲ ಅಲ್ಲಿ ಹೋಗಿ ಟ್ರೈ ಮಾಡಿರ್ತಾರೆ ಡೆಫಿನೆಟ್ಲಿ. ಸೊ ನಾನು ಇಷ್ಟು ವರ್ಷ ಆಯಿತು, 5 ಇಯರ್ಸ್ ಆಯಿತು ಬಂದು ಬೆಂಗಳೂರಿಗೆ, ಸ್ಟಿಲ್ ನಾನು ಇದುವರೆಗೂ ಅಲ್ಲಿ ಹೋಗಿಲ್ಲ. ಬಿಕಾಸ್ ಚಾಟ್ಸು ಅದು ಇದು ಸ್ವಲ್ಪ ತಿನ್ನೋದು ಕಮ್ಮಿ, ಬಟ್ ಇವಾಗ ತಿನ್ನೋದು ಕಲ್ತಿದ್ದೀನಿ. ಸೊ ಇವಾಗ ಒಳ್ಳೆ ಟೈಮ್ ಹೋಗಿ ಟ್ರೈ ಮಾಡೋಕ್ಕೆ ಅಂತ ಅನ್ಕೋತೀನಿ. ಸೊ ಬನ್ನಿ ನೋಡೋಣ ಏನು ಸಿಗ್ಬೋದು, ಏನಾದರೂ ಸ್ಪೆಷಲ್ ಏನಾದರೂ ಸಿಗ್ಬೋದು ಅಂದರೆ ನೋಡೋಣ. ಫುಡ್ ಸ್ಟ್ರೀಟ್ ಅದು ಫುಲ್ಲಿ ಫಂಕ್ಷನಲ್ ಆಗಿ ಕಾಣೋದು ಈವ್ನಿಂಗ್ ಟೈಮಲ್ಲಿ. ಸೊ 6 ಗಂಟೆ ಆಮೇಲೆ ನೀವು ಹೋದ್ರೇ ಅದು ಬೆಟರ್ ಅಂತ ಅನ್ಕೋತೀನಿ. ಬೇಗ ಹೋದರೆ ಅದು ಅಷ್ಟೊಂದು ಓಪನ್ ಆಗಿರಲ್ಲ, ಆಮೇಲೆ ಜನನೂ ಜಾಸ್ತಿ ಇರಲ್ಲ ಅಂತ ಅನ್ಕೋತೀನಿ. ಬನ್ನಿ ನೋಡೋಣ. ಮನೇಲಿ ಎಷ್ಟು ಬರೋದು ಗೊತ್ತಾ? ಎಷ್ಟು ಐಸ್ ಕ್ರೀಮ್ ಅಂತ ಒಂದು ತಗೊಳ್ಳೋದ ಹೆಂಗೈತೆ? ಒಳ್ಳೆ ಕೆಲಸಕ್ಕೆ ತೆಂಗಿನಕಾಯಿ ಹೊಡಿತಾರಲ್ಲ, ಹಂಗೆ ನಾವು ತೆಂಗಿನಕಾಯಿ ಹೂವಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ವೀಟ್ ಆಗೋಯ್ತು, ಸ್ವೀಟ್ ಸ್ಪಾಂಜ್ ಬಂದಂಗ ಆಯ್ತು. ಅದಕ್ಕೆ ಈಗ ನೆಕ್ಸ್ಟ್ ಖಾರ, ಇದಾದ್ಮೇಲೆ ನೆಕ್ಸ್ಟ್ ಸ್ವೀಟ್. ಇದು ರುಮಾಲಿ ರೋಟಿ, ರುಮಾಲಿ ರೋಟಿ ಓನ್ಲಿ 50 ರುಪೀಸ್. ಚೆನ್ನಾಗಿದೆ ಆಕ್ಚುಲಿ. ಫಸ್ಟ್ ಹೆವಿ ತಿನ್ಕೋಬಾರ್ದು, ಆಮೇಲೆ ಆಗಲ್ಲ. ಚಾಕೋ ಸ್ಟಿಕ್
ಇವತ್ತು 10% ಜನನೂ ಇಲ್ಲ, 10% ಜನ ಇಲ್ಲ. ರಾಗಿ, ಅಕ್ಕಿ, ಗೋಧಿ ಹಲ್ವಾ. ವಾಕಿಂಗ್ ಮಾಡಷ್ಟರಲ್ಲೇ ಮುಗ್ದೋಯ್ತು ಫುಡ್ ಸ್ಟ್ರೀಟ್. ಸೀರಿಯಸ್ಲಿ ಇಷ್ಟೇನಾದ್ರೂ ನಮ್ಗೆ ಅನ್ನೋ ಸಿಕ್ತಿಲ್ವಾ? ಒಂದೇ ಇಷ್ಟೇನೆ, ಮುಗ್ದೇ ಹೋಯ್ತು. ನಿಮ್ಗೆ ಎಲ್ಲಾದ್ರೂ ಇಡ್ಲಿ. ಇದಕ್ಕೆ ನೈಟ್ರೋಜನ್ ಹಾಕಿ ಮಾಡಿದ್ದಾರೆ. ಇದ್ರಲ್ಲಿ ತಿನ್ನಕಂತೂ ಆಗಲ್ಲ, ಊದ್ಬತ್ತಿ ಅಂತ ತಗೊಂಡ್ ಹೋಗ್ಬೋದು ಅಷ್ಟೇ. ಧೂಪ ಹಾಕ್ದಂಗಿದೆ ಇದು. ಇದೆಷ್ಟೊತ್ತು ಉರಿತದೆ ಅಂತ ನೋಡ್ತಾ ಇದ್ದೀನಿ ನಾನು. ಕಾಶ್ಮೀರಲ್ಲಿ ಇದೀನಿ. ವೆಲ್ಕಮ್ ಹಬೀಬಿ, ಕಮ್ ಟು ಕಾಶ್ಮೀರ್. ಅಯ್ಯಯ್ಯೋ, ನಾಲ್ಗೆ ಹೋಗಿದೆ ಕಾಶ್ಮೀರ ಅಂತ. ಇಲ್ಲಿ ನೋಡು, ನೀನು ತಿನ್ಬೇಡ, ಸಾಕು ಗಾಳಿ ಓಡಿಸ್ಕೊ ಅಷ್ಟೇ. ಅಭಿಪ್ರಾಯ ಚೆನ್ನಾಗಿದೆ, ಬಟ್ ಇದ್ರ ಜೊತೆ ಚಿಕನ್ ಇರ್ಬೇಕು. ಜಾಮೂನ್ ಅಲ್ವಾ? ನಾನೇನೋ ಅನ್ಕೊಂಡಿದ್ದೆ. ಜಾಮೂನ್ ಅಲ್ವಾ ಚೆನ್ನಾಗೈತೆ. ನಿಮ್ದೆರಡು ಸಪ್ರೇಟ್? ಅದೇ ಪೀಸ್ ಪೀಸ್ ಆಗಿದೆ ಅದು. ಮಾಡೋರು ಅವ್ರೆ ಅಲ್ಲಿ ಹಿಂಗೆ ರೋಲ್ ರೋಲ್ ಇತ್ತಲ್ಲ. ಹಾಂ, ಅದೇ ಅವ್ರು ಪೀಸ್ ಮಾಡಿಕೊಡ್ತಾರೆ. ಇದ್ರಂಗೆ ಕಾಣ್ತಲ್ಲ. ಹ್ಞೂ, ಬಿಸಿ ಬಿಸಿ ಹೆಂಗೈತೆ? ಬಟ್ ಅಲ್ಲಿ ರೋಲ್ ರೋಲ್ ಇತ್ತಲ್ವ? ಹಾಂ, ಹಿಂಗೆ ಬರೋದು. ಸೊ ಹೆಂಗಿತ್ತು ಫುಡ್ ಸ್ಟ್ರೀಟ್? ವಿಪುರಂ ಫುಡ್ ಸ್ಟ್ರೀಟ್ ನನಗಂತೇನು ಇಷ್ಟ ಆಗಿಲ್ಲ. ಹೌದು, ತುಂಬ ಚಿಕ್ಕದು ಗುರು ಎಲ್ಲ. ಅಯ್ಯೋ, ನಾವು ನೋಡಿ ಏನೋ ಫುಲ್ ಜನ ಇರ್ತಾರೆ ಅಂತ ಎಲ್ಲ ಅನ್ಕೊಂಡು ಬಂದ್ವಿ, ಬಟ್ ಏನು ಅಷ್ಟೇನು ಇರಲಿಲ್ಲ. ಇಷ್ಟೇ ಉದ್ದ ಇದೆ ಅದು, ಇಷ್ಟೇ ಉದ್ದ. ಇನ್ನಷ್ಟು ನನ್ನಷ್ಟೇ ಉದ್ದ ಇರೋದು. ಬಟ್ ಇದ್ರಲ್ಲಿ ಎಲ್ಲಾನು ತಗೊಂಡು ತಿಂದಾಯ್ತು ನಾವು. ಬಟ್ ಒಂದಂದ್ರೆ ಆ ನೈಟ್ರೋಜನ್ ಏನೋ ಇದೆಯಲ್ಲ, ನಾಲ್ಗೆ ಹೋಯ್ತು. ಅದು ಗೊತ್ತಿಲ್ಲ, ಹಚ್ಚಿ ಹಿಂಗೆ ಅಳ್ಳಾಡ್ಸಿ ಆಮೇಲೆ ತಿನ್ಬೇಕು. ಹಂಗೆ ಇವನ್ನೆಲ್ಲ ತಿನ್ಬೇಡ ಅಂದ್ರು, ಸುಟ್ಟೆ ಹೋಗಿ. ಆದ್ರೆ ಅದಾದ್ಮೇಲೆ ಇಡ್ಲಿ ತಿಂದಿದ್ದೀವಿ. ಸೊ ಯಾರು ತಿನ್ಬೇಡಿ ಅದನ್ನ, ಇಟ್ ಇಸ್ ನಾಟ್ ಗುಡ್. ಅಟ್ ಲೀಸ್ಟ್ ಬೇರೆ ತಿನ್ನಕ್ಕಿರ ಮುಂಚೆ ಇದನ್ನ ತಿನ್ಬೇಡಿ. ಇಷ್ಟೇ. ಬಟ್ ನಂಗೆ ಇಲ್ಲಿ ಫುಡ್ ಸ್ಟ್ರೀಟ್ ಅಲ್ಲಿ ನಾನ್ ವೆಜ್ ಇರುತ್ತೆ ಅನ್ಕೊಂಡೆ, ಒಂದೂ ಇಲ್ಲ, ಒಂದು ಆಪ್ಷನ್ ಇಲ್ಲ ನಾನ್ ವೆಜ್. ಅಥವಾ ನಮಗ್ ಸಿಗ್ಲಿಲ್ವಾ, ಏನೋ ಗೊತ್ತಿಲ್ಲ. ಸೊ ಇಷ್ಟೇ ನಮ್ಮ ಎಕ್ಸ್ಪೀರಿಯನ್ಸ್. ಏನೇನ್ ತಿಂದ್ವಿ, ಏನೇನ್ ಪ್ರೈಸ್, ಅದೆಲ್ಲ ವಾಯ್ಸ್ ಓವರ್ ಕೊಟ್ಟು ಹೇಳ್ತೀವಿ, ಯಾಕಂದ್ರೆ ಇಲ್ಲಿ ಹೇಳಿದ್ರು ಕೇಳಿಸಲ್ಲ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಬಾಯ್ ಬಾಯ್.